ಬಗ್ಗೆ ಏನು ಹೇಳ್ತೀರಿ? ನೋಡಿ, ಇವತ್ತು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿ. ಇವತ್ತು ಕಾಂಗ್ರೆಸ್ ಬಗ್ಗೆ ಅತಿ ದೊಡ್ಡ ಪಕ್ಷ, 75 ವರ್ಷ ಆಳಿರುವಂಥ ಪಕ್ಷ. ಅವರು ಇವತ್ತಿನ ಪರಿಸ್ಥಿತಿನಲ್ಲಿ ಯಾವ ಲೆವೆಲಲ್ಲಿದ್ದಾರೆ, ಯಾವ ಮಟ್ಟದಲ್ಲಿದ್ದಾರೆ ಈ ದೇಶದಲ್ಲಿ ಅಂತ ಒಂದೆರಡು ರಾಜ್ಯ ಬಿಟ್ಟರೆ ಇನ್ನೆಲ್ಲೂ ಇಲ್ಲ, ಅಸ್ತಿತ್ವವೇ ಇಲ್ಲ. ಇವತ್ತು ಅವರು ಇವರು ಸಿದ್ದರಾಮಯ್ಯ ಆದಂಥ ಸಂದರ್ಭದಲ್ಲಿ ನಮಗೆ ಅವರು ಸ್ವಲ್ಪ ಇಷ್ಟ, ನನಗೆ ಅವ್ರು ನೋಡಿದ್ರೆ ಅವ್ರ ಆಡಳಿತದ ಬಗ್ಗೆ. ಬಟ್ ಅವ್ರಿಗೆ ಕೋಆಪರೇಟ್ ಮಾಡಿದಿರಾ ಜನ? ಅವ್ರ ಮಂತ್ರಿಗಳು ಇಲ್ಲ ಅವರು ಇದು ಅಧಿಕಾರಿಗಳು ಏನೋ ಗೊತ್ತಿಲ್ಲ, ಅಷ್ಟು ಒಳ್ಳೆ ಸರ್ಕಾರ ಮಾಡಿದ್ರು ಅವರು, ಅವ್ರಿಗೆ ಅವ್ರನ್ನೇ ಸೋಲಿಸಿದ್ರು ವರುಣದಲ್ಲಿ. ಸೊ ರಾಷ್ಟ್ರೀಯ ಚಾಮುಂಡಿಯಲ್ಲಿ ಸೊ ರಾಷ್ಟ್ರೀಯ ಪಕ್ಷಗಳು ಡಿಕ್ಲೇರ್ ಆಗ್ತಾ ಇರೋದು ಅಲ್ಲೇ ಗೊತ್ತಾಗ್ತದೆ. ಇವತ್ತು ಬಿ ಜೆ ಪಿನೂ ಇನ್ನು 10 ವರ್ಷದಲ್ಲಿ ನನಗೆ ನಾನೇನು ಗೆಸ್ ಮಾಡಿ ನಾನೇನು ತುಂಬ ದೊಡ್ಡ ಮನುಷ್ಯ ಅಂತ ಹೇಳಲಿಕ್ಕೆ ಇಷ್ಟ ಇಲ್ಲ. ಕಾಂಗ್ರೆಸ್ ಯಾವ ರೀತಿ ಆಗಿದೆಯೋ ಇನ್ನು 10 ವರ್ಷ ಆದಮೇಲೆ ಬಿ ಜೆ ಪಿನ ಅದೇ ಸ್ಥಿತಿಗೆ ಬರುತ್ತೆ. ಮೋದಿ ಇರೋದಂತ ಇವತ್ತು ಬಿ ಜೆ ಪಿ ಅಂತ ಓಡಾಡ್ತಾ ಇದ್ದಾರೆ. ಸರ್, ನನ್ನ ಪ್ರಕಾರ ಕರ್ನಾಟಕದಲ್ಲಿ ಯಾರು ಬಹುಮತ ಬರೋದು ಕಷ್ಟ. ಒಂದು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಮತ್ತೆ ಮೋದಿ, ಅವ ಮೂರು ಪಕ್ಷದಲ್ಲೂ ಇದೆ. ಈಗ ನಿಮ್ದು ಈ ಜೆ ಡಿ ಎಸ್ಗೆ ನೀವು ಮತ ನೀಡಬೇಕು ಅಂತ ಏನು ಈ ಕ್ಷೇತ್ರಕ್ಕೆ ಏನು ಹೇಳಕ್ ಇಷ್ಟಪಡ್ತಾರೆ? ಜೆ ಡಿ ಎಸ್ಗೆ ಮತ ಯಾಕೆ ಹಾಕ್ಬೇಕು? ಕಾಂಗ್ರೆಸ್ ಕಾಂಗ್ರೆಸ್ ಬಗ್ಗೆ ಮಾತಾಡೋಕೆ ಹೆಚ್ಚು ಹೋಗಲ್ಲ. ಸಿದ್ದರಾಮಯ್ಯ ಅವ್ರು ನೀವು ಒಪ್ಕೊಂಡ್ರಲ್ಲ, ಒಪ್ಕೊಡ್ಲಿಲ್ಲ ಅವರು. ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ, ಅವ್ರನ್ನ ಒಪ್ಕೊಂಡಿದ್ದೀನಿ ನಾನು ಹೇಳಕ್ ಬರಲ್ಲ. ಅವ್ರು ಮಾಡಿರೋ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಬಟ್ ಆದರೂ ಜನ ತಿರಸ್ಕಾರ ಮಾಡಿದ್ರು. ಒಂದು 2018 ಅವ್ರೇನು ಮಾಡಿದ್ರು, ಈ ಟಿಪ್ಪು ಜಯಂತಿ ಮುಸ್ಲಿಮರಿಗೆ ಪ್ರಾಮಾಣಿಕತೆ ಕೊಟ್ಟು ಮುಸ್ಲಿಂ ಪ್ರಾಣ ಕೊಡಬಾರ್ದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಆ ಪಿ ಎಫ್ ಐ ಎಸ್ ಡಿ ಎಫ್ ಎಸ್ ಡಿ ಪಿ ಐ ಇಂಥವ್ರಿಗೆಲ್ಲ ಹುಟ್ಟಾಕಿ ಅಂಥವ್ರು ಗಲಭೆ ಮಾಡಿಸೋದಕ್ಕೆ ಅದಕ್ಕೆಲ್ಲ ಮಾಡಿದ್ದು ಆ ಜನರ ಭಾಗ. ಇವತ್ತು ಉತ್ತರ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಈ ಥರ ಅವ್ರು ಮಾಡಿ ಅದಕ್ಕೆ ಅವರು ಸೋತರು ಪಾಪ ಎಲೆಕ್ಷನ್. ಅದೇ ರೀತಿ ಇವತ್ತು ಅವರಲ್ಲೇ ಜಗಳ ಇದೆ ಹೊರಗಡೆ, ಯಾರು ಮುಖ್ಯಮಂತ್ರಿ ಅನ್ನೋದು. ಸೊ ಅದು ಅವ್ರವ್ರ ಪಾರ್ಟಿಗೆ ಬಿಟ್ಟಿದ್ದು, ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋಣ. ಬಿ ಜೆ ಪಿನಲ್ಲಿ ಇವತ್ತು ಮೋದಿ ಇವರು ಆಡಳಿತ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇವತ್ತು ಮೋದಿ ರೋಡ್ ಶೋ ಇಡೀ ಕರ್ನಾಟಕಕ್ಕೆ 7ನೇ ಬಾರಿನೂ 8ನೇ ಬಾರಿನೂ ಬರ್ತಾ ಇದ್ದಾರೆ. ನಮ್ಮದು ಒಳ್ಳೆ ಸರ್ಕಾರ ಅಂತ ಹೇಳಿದ್ದಾರೆ ಅಂತ ಇವರು ಅಂದ್ಕೊಂಡ್ರು. ಯಾಕೆ ಮೋದಿಯವರು ಬರಬೇಕು? ಇವತ್ತು ಗುಜರಾತಲ್ಲಿ ಮೋದಿಯವರು 2-3 ಸತಿ ಹೋಗಿದ್ದಿರ್ಬೋದು ಅಷ್ಟೇ, ಜಾಸ್ತಿ ಅಂದರೆ. ಅವ್ರು ಶಾ ಅವರು ಹೋಗಿರ್ತಾರೆ, ಅಲ್ಲಿ ಅವ್ರು ಏನೋ ಮಾತಾಡ್ಕೊಂಡು ಬರ್ತಾರೆ, ಎಲೆಕ್ಷನ್ ಗೆಲ್ತಾರೆ. ಅದೇ ರೀತಿ ಯಾಕೆ ಕರ್ನಾಟಕದಲ್ಲಿ ಮಾಡಲಿಲ್ಲ? ಸರ್ಕಾರ ಇತ್ತು, ಅವಧಿ ಇತ್ತು, ಮಾಧ್ಯಮದಲ್ಲಿ ನೀವೆಲ್ಲ ನೋಡಿದ್ದೀರ, ಪೇಪರ್ನಲ್ಲಿ ನೋಡಿದ್ದೀರ, 40% 8 ಕೋಟಿ 10 ಕೋಟಿ ಹಗರಣಗಳು. ನಿಮಗೆ ನಿನ್ನೆ ಕಾಂಗ್ರೆಸ್ನವರೇನೋ ಹಾಕ್ಕೊಂಡಿದ್ದಾರೆ ಪಟ್ಟಿ ಫ್ರಂಟ್ ಪೇಜಲ್ಲಿ, ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಈ ಹಗರಣ ಹಗರಣ ಪಿ ಎಸ್ ಐ ಸ್ಕ್ಯಾಮು ಈ ಸ್ಕ್ಯಾಮು ಅಂತೆಲ್ಲ ಹೇಳಿ ಒಬ್ರಿಗೊಬ್ರು ಕಿರ್ಚಾಡ್ಕೊಂಡಿದ್ದಾರೆ, ಎರ್ಚಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ. ಇವರು ಅವ್ರು ಮಾಡಿರೋದು ಸಾಕಷ್ಟು ಇದೆ, ಯಾರು ಕಾಂಗ್ರೆಸ್ಗೆ ಇವರು ಅದನ್ನು ನೋಡ್ಕೊ ಇವರು ಹಾಕ್ಕೊಂಡು ಯಾರು ಬೇಡ ಅಂತ. ಸೊ ಆದ್ದರಿಂದ ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ನಮ್ಮ ಜೆ ಡಿ ಎಸ್ ಇರ್ಬೋದು ಆ ಥರ ಯಾವುದು ನಮ್ಮ ಕುಮಾರಣ್ಣವರು ಮಾಡಿಲ್ಲ, ಮಾಡೋದೂ ಇಲ್ಲ. ಜನರು ಪರವಾಗಿರ್ತಾರೆ, ಓಟ್ ಜನ ಆಗ್ತಾರೆ ಅಂತ ಭರವಸೆ ನನಗಿದೆ. ಇವತ್ತು ಸರ್ ನೀವು ಗೆದ್ದ ನಂತರ ಮೊದಲ ಪ್ರಾಮುಖ್ಯತೆ ಬೊಮ್ಮನಿ ಕ್ಷೇತ್ರಕ್ಕೆ ಏನು ಕೊಡ್ತೀರ ಸರ್? ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಮಾಣಿಕತೆ. ನಮ್ಮ ಬಡವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತು, ಹಕ್ಕುಪತ್ರ ಇಲ್ದಿರ 30 ವರ್ಷಗಳಿಂದ ಆ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾಳೆ ಬೆಳಗ್ಗೆ ಏನೋ ತೊಂದರೆ ಆಯಿತು, ಎಲ್ಲೋ ಒಂದು ಕಡೆ ಸ್ಕೂಲ್ ಫೀಸ್ ಕಟ್ಟಬೇಕು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲ ಯಾವುದೋ ಒಂದು ಮದುವೆನೋ ಏನೋ ಇರುತ್ತೆ, ಯಾವ ಆಧಾರದ ಮೇಲೆ ಅವ್ರು ಲೋನ್ ತಗೊಳ್ತಾರೆ, ಇಲ್ಲ ಯಾರ ಆಧಾರದ ಮೇಲೆ ಯಾರಾದರೂ ಅವ್ರಿಗೆ ಸಾಲ ಕೊಡ್ತಾರೆ, ಯಾವುದೂ ಸಿಗೋದಿಲ್ಲ ಅವ್ರಿಗೆ. ಕೊನೆಗೆ ಏನೋ ಮದುವೆ ಆದಾಗ ಒಂದು ಚೈನೋ ಏನೋ ಒಂದು ಲೈಟ್ ಇರ್ತದೆ, ಅದನ್ನು ಮಾರಿ ಅವತ್ತು ಮದುವೆ ಮಾಡ್ತಾರೆ. ಅದನ್ನು ಸಾಲ ತೀರಿಸ್ಕೊಳ್ಳೋಕ್ಕೆ ಅವ್ರು ಲೈಫ್ ಲಾಂಗ್ ಒದ್ದಾಡ್ತಾರೆ. ಪ್ರಾಮಾಣಿಕತೆ ಮೊದಲು ಹಕ್ಕುಪತ್ರ, ಮತ್ತು ಒಂಟಿ ಮನೆ ಯೋಜನೆ ಅಲ್ಲಿ ಎಷ್ಟು ಮನೆ ಸಾಧ್ಯ ಆಗುತ್ತೋ ಅಷ್ಟು ಮನೆಗಳಿಗೂ ನಾನು ಯೋಜನೆ
ಫಸ್ಟ್ ಪ್ರಯಾರಿಟಿ ನಾನು ಗೆದ್ದಂಥ ಸಂದರ್ಭದಲ್ಲಿ ಮಾಡ್ತೀವಿ. ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ, ಒಂದು ಎ ಎಸ್ ಐ ಆಸ್ಪತ್ರೆ ಮಾಡಿಲ್ಲ ಕಳೆದ 15 ವರ್ಷದಿಂದ, ಅದಕ್ಕೆ ಪ್ರಾಮುಖ್ಯತೆ ಬೇಕು ಅಂತ ಅನ್ಸುತ್ತೆ ಸರ್. ಈಗ ನೀವು ಅಭಿಯಾನಕ್ಕೆ ಹೋಗಿ ಮತದಾರರು ಏನಾದರೂ ಕಂಪ್ಲೇಂಟ್ಸ್ ನಿಮ್ಮ ಹತ್ರ ಮಾಡಿದ್ದಾರೆ ಈ ಅಭಿವೃದ್ಧಿ ಮಾಡಿಲ್ಲ, 100 ಬಾರಿನೂ ಅವರೇ ಗೆದ್ದಿದ್ದಾರೆ. ಇಲ್ಲಿ ಏನಾಗಿದೆ, ಬಡವರು ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ ಇವತ್ತು. ಯಾಕೆ ಅಂತಂದರೆ ಯಾರೋ ಒಬ್ಬರು ಬಡವರು, ನೀವೇ ಇರ್ಬೋದು ಎಕ್ಸ್ ವೈ ಝಡ್, ಯಾರಾದರೂ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಎಫ್ ಐ ಆರ್ ಹಾಕ್ಸೋದು, ರೌಡಿ ಶೀಟ್ ಓಪನ್ ಮಾಡೋದು. ಏನು ಯು ಪಿನಲ್ಲಿ ನಡೀತಾ ಇದೆ, ಮೊದಲು ನಡೀತಾ ಇತ್ತು. ಮುಲಾಯಂ ಸಿಂಗ್ ಯಾವ ಮಗ ಇದ್ದಾರೆ ನಮ್ಮ ಅಖಿಲೇಶ್ ಯಾದವ್, ಆ ಗೂಂಡಾರಾಜು ಇಲ್ಲಿ ಇವತ್ತು ಬೊಮ್ಮನಳ್ಳಿ ತಾಂಡ ಆಗ್ತಾರೆ. ಸೊ ಆ ರೀತಿ ಇದ್ದಾಗ ಯಾರು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಬಗ್ಗೆ ಏನಾದರೂ ಗಲಾಟೆ ಮಾಡಿದ್ರು ಹೋಗಿ ಅವ್ರನ್ನ ಕೇಳೋಷ್ಟು ಪರಿಸ್ಥಿತಿನಲ್ಲೂ ಇಲ್ಲ. ಆ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಅಂತಾರೆ, ಇಲ್ಲ ಅಭಿವೃದ್ಧಿ. ಅವರು ಮನೆಗಳು ನೀವು ಒಂದ್ಸರಿ ಮಾಧ್ಯಮದವರೆಲ್ಲ ಒಂದ್ಸತಿ ಎಲ್ಲೆಲ್ಲಿ ಸ್ಲಮ್ ಪ್ಯಾಕೆಟ್ಸ್ ಇದೆ, ನಾನು ಹೆಸರು ಹೇಳ್ತಿರ್ಬೇಕಾದ್ರೆ, ನೀವು ಐ ಟಿ ಸಿಟಿ, ಸಿಲಿಕಾನ್ ಸಿಟಿ ಸೆಂಟ್ರ್, ಇಬ್ಳೂರು ನಮ್ಮ ಸರ್ಜಾಪುರ ಜಂಕ್ಷನಲ್ಲಿ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಒಂದ್ಸತಿ ರಸ್ತೆ ಇಲ್ಲ, ಸ್ಯಾನಿಟರಿ ರೋಡಲ್ಲಿ ಅಲ್ಲಿರುತ್ತೆ, ಕಸ ಇರ್ತವರಿಲ್ಲ. ಆ ಥರ 60% ಅಷ್ಟು ಜನ ಜಾಗಗಳು ಆ ಥರದ್ದಿದೆ ಇವತ್ತು. ಎಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಎಲ್ಲಿ ವಿದ್ಯಾವಂತರಿದ್ದಾರೆ ತುಂಬ, ಎಲ್ಲಿ ಸಾಹುಕಾರರಿದ್ದಾರೋ ಅಂಚಾರಿಯಲ್ಲಿ ದಿನ ಕ್ಲೀನಿಂಗ್ ಮಾಡ್ತಾರೆ ಎಲ್ಲ ರೋಡ್ಗೆ. ದಿನ ವರ್ಷಕ್ಕೆ 5 ವರ್ಷಕ್ಕೆ 4 ಸತಿ ತಾರ ಆಗ್ತಾರೆ. ಈ ಥರದ ಕೆಲಸ ಆಗ್ತಾ ಇದೆ ಇವತ್ತು ಬಂದ ಕ್ಷೇತ್ರದಲ್ಲಿ. ಸರ್, ಪಂಚರತ್ನ ಯೋಜನೆ ಅಂತ ಬಿಡುಗಡೆ ಮಾಡ್ತಾರೆ. ಸೊ ಈ ಥರ ಬಿ ಜೆ ಪಿನೂ ಮಾಡಿದೆ, ಕಾಂಗ್ರೆಸ್ಸು ಮಾಡಿದೆ. ಸೊ ಇದು ಯಾವುದೂ ಜಾರಿಗೆ ಬರಲ್ಲ, ಒನ್ಸ್ ಅಧಿಕಾರಕ್ಕೆ ಬಂದಿದ ತಕ್ಷಣ ಯಾವುದೂ ಜಾರಿಗೆ ಬರಲ್ಲ. ಇದು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ನೀವು ಬಂದರೆ ಇದು ಜಾರಿಗೆ ಬರುತ್ತಾ? ಆ್ಯಂಡ್ ಮೋರ್ ಓವರ್, ನೀವು ಒಂದು ವಿಡಿಯೋನ ಬಿಡುಗಡೆ ಮಾಡ್ತೀರ 2 ವೀಕ್ ಬ್ಯಾಕ್, ಲೈಕ್ ಈ ಥರ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಜನತೆಗೆ. ಸೊ 2,500 ರೂಪಾಯಿ 1,000 ರೂಪಾಯಿ ನಾನು ಕೊಡೋದೇ ಇಲ್ಲ ನಿಮ್ಮ ಮಕ್ಕಳಿಗೆ, ಅದನ್ನು ಇಟ್ಕೊಂಡು ನಾನು ಮತ ಹಾಕಿಸ್ಕೊಡ್ತೀನಿ ಅಂತ ಇಲ್ಲ. ಸರ್ವಸಾಮಾನ್ಯನಾಗಿ ನಿಂತು ನಾನು ಮಕ್ಕಳಿಗೆ ಒನ್ಸ್ ಬಂದಿದ ತಕ್ಷಣ ಜನತೆಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತೀರ. ಸೊ ಅದ್ರ ಬಗ್ಗೆ ಒಂದು ಈಗ ನೋಡಿ, ನಾನು ಪ್ರಣಾಳಿಕೆ ನಿಮ್ಮ ಪಂಚರತ್ನ ಯೋಜನೆ ಅಡಿ ಅದು ಈಗ ಕಂಪ್ಲೀಟ್ ಬಹುಮತ ಬಂದಂಥ ಸಂದರ್ಭದಲ್ಲಿ ಅದು ಹಾಗೇ ಆಗತ್ತೆ. ಸಪೋಸ್ ಸಮ್ಮಿಶ್ರ ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ, ಕುಮಾರಣ್ಣೆ ಕಿಂಗ್ಮೇಕರ್ ಅಂತ ಹೇಳ್ತಾರೆ, ಆಗದೆ ಅವರು ಸಿ ಎಂ ಅದ್ರ ಬಗ್ಗೆ ಡೌಟ್ ಏನು ಪಡೋದ್ಬೇಡ. ಅಯ್ಯೋ ಅವ್ರೇನದು ಆ ಥರ ಆದಂಥ ಸಂದರ್ಭದಲ್ಲಿ ಅವರು ಏನು ಸಣ್ಣ ಪಣ್ಣ ಹೇಳಿದಾರೋ, ಈ ಗ್ಯಾಸ್ ಗ್ಯಾಸ್ ಡೆಲಿವರಿ ಮಾಡಿ, ಗ್ಯಾಸ್ ಫ್ರೀ ಕೊಡೋದು, ಮತ್ತು ಸಬ್ಸಿಡೀಸ್ ಮಾಡೋಂಥದ್ದು, ವಿಚ್ ಎವರ್ ಪಾಸಿಬಲ್ ಸಣ್ಣ ಸಣ್ಣ ಡೆಲಿವರೀಸ್ ಮಾಡೋದನ್ನು ಇಮ್ಮಿಡಿಯೇಟಾಗಿ ಮನೆ ಮಾಡ್ತಾರೆ. ದೊಡ್ಡದಾಗಿ 10,000 ಕೋಟಿ 20,000 ಕೋಟಿ ಇದ್ದಂಥ ಸಂದರ್ಭದಲ್ಲಿ ಅವರು ಅವ್ರ ಜೊತೆಗೆ ಯಾರು ಸರ್ಕಾರ ನಡೆಸ್ತಾರೋ ಅವರು ಅದನ್ನು ಯೋಚನೆ ಮಾಡಿ ಅವ್ರನ್ನ ಜೊತೆಗೆ ತಗೊಂಡು ಮಾಡಿದ್ರೆ ಅದು ಕಾರ್ಯಗತಿ ಬರುತ್ತೆ ಅಂತ ನಾನು ಅನ್ಕೋತೀನಿ. ಸರ್, ಈ ಬಾರಿ ತುಂಬ ಟಫ್ ಫೈಟ್ ಇದೆ. ಸೊ ಈ ಟಫ್ ಫೈಟ್ ಕೂಡ ನಿಮ್ಮ ಪಕ್ಷಕ್ಕೆ ಜನ ಬೆಂಬಲ ಕೊಡ್ತಾರೆ, ನಿಮ್ಗೆ ಗೊತ್ತಾಗತ್ತೆ ಬಿಡಿ 11ನೇ ತಾರೀಕು ಯಾವ ಥರ. ನಿಮ್ಮ ಅಭಿಪ್ರಾಯ ಈಗ ಎರಡು ಸರ್ಕಾರಗಳು ನೋಡಿ ಇವತ್ತು ಈ ಸರ್ಕಾರದ ಬಗ್ಗೆ ದಿನ ನೀವೇ ನೋಡ್ತೀರ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಕಡೆ, ಇವತ್ತು ಎಲ್ಲೋದ್ರೂ ಜನ ಈ ಥರ ಸರ್ಕಾರ ನಮ್ಗೆ ಬೇಡ ಅಂತ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಷ್ಟೊಂದು ಮಾಹಿತಿ. ಈಗ ನಂದು ಏನು ನಾನು ಬಿಡುಗಡೆ ಮಾಡಿದ್ದೀನಿ ನನ್ನ ಪ್ರಣಾಳಿಕೆ, ನಂದು ನೀವು ಓದಿರ್ಬೋದು, ಒಂದು ಸತಿ ಬೇಕಾದ್ರೆ ನೀವು ಕಾಂಪ್ಲೆಕ್ಸ್ ಕೊಡ್ತೀವಿ ನೋಡ್ಕೊಳ್ಳಿ. ನಾನು ಗೆಲ್ಲಿ ಸೋಲಿ ನಾನು ಇವತ್ತು ನಮ್ಮ 100 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಒಂದು ಅದನ್ನು ದೇವಸ್ಥಾನದ ಮುಂದೆನೂ ಹೇಳಿದ್ದೀನಿ, ದೇವಸ್ಥಾನದ ಒಳಗಡೆನೂ ಹೇಳಿದ್ದೀನಿ, ಜನರ ಹತ್ರನೂ ಹೇಳಿದ್ದೀನಿ. ಒಂದು 100 ಮನೆ ಕಟ್ಟೋದಕ್ಕೆ ಯಾರಾದರೂ ತುಂಬ ಬಡವರು ಇರೋಂಥ ಏರಿಯಾಗಳಲ್ಲಿ ನಾನು ಅದನ್ನು ಕಟ್ಟೆ ಕಟ್ತೀನಿ ಮಾಡ್ತೀನಿ. ಮತ್ತು ನೀನು 400 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ನಮ್ಮ ಬಡವರಿಗೆ, ವಯಸ್ಸಾದವರಿಗೆ, ಅದನ್ನು ನಾನು ನಮ್ಮ ಫೌಂಡೇಶನ್ನಿಂದ ನಮ್ಮ ತಂದೆಯವರ ಹೆಸರಲ್ಲಿ 2,000 ರೂಪಾಯಿ ಮಾಡೋದಕ್ಕೆ ಕೊಡೋದಕ್ಕೆ ಒಂದೊಂದು 30 ಜನಕ್ಕೆ ಪ್ರತಿ ವಾರ್ಡು ಅದು ಕೊಡಲಿಕ್ಕೆ ನಾನು ಘೋಷಣೆ ಮಾಡಿದ್ದೀನಿ.
ಸೊ ಇನ್ ಕೇಸ್ ಹೇಳ್ಕೊಂಡ್ರೆ ಅಥವಾ ನೀವು ಬಂದ್ರೆ ಏನ್ ಮಾಡಬಹುದು ಆ ಜನತೆಗೆ ಈ ವಿಚಾರದಲ್ಲಿ? ನಾನು ಕಾರ್ಪೊರೇಟ್ ಆದಂತ ಸಂದರ್ಭದಲ್ಲಿ ಮೂರು ಬಾರಿ ನಾನು ನನ್ನ ವಾರ್ಡ್ನಲ್ಲಿ ನಾನು ಯಾವುದೇ ಗಲಾಟೆ ಆಗೋಕ್ಕೂ ಬಿಡ್ತಾ ಇರಲಿಲ್ಲ. ಯಾರಾದರೂ ರೋಡಿಸಮ್ ಮಾಡಿದ್ರೆ ನನ್ನ ಏರಿಯಾದಲ್ಲಿ ನಾನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವನು ವರ್ಕ್ ಮಾಡಿ ಅಂತಲೂ ಹೇಳಿದೆ. ಎರಡು ದಿವಸ ಚೆನ್ನಾಗಿ ಓಡದಾದ ಮೇಲೆ ನಾನು ಅಲ್ಲಿ ಸ್ಟೇಷನ್ಗೆ ಹೋಗಿ ಅವನ್ನೇ ಬಿಡಿಸ್ಕೊಂಡು ಬರ್ತಾ ಇದ್ದೆ. ಆವಾಗ ಜನ ಎತ್ತೆಚ್ಚಿಕೊಂಡು ಅವರು ಇಲ್ಲಣ್ಣ ಇನ್ಮೇಲೆ ನಾನು ಈ ಕೆಲಸ ಮಾಡಲ್ಲ ಅಂತೇಳಿ ಇವತ್ತು ಸರ್ಕಾರಿ ಹುದ್ದೆನಲ್ಲಿದ್ದಾರೆ ಕೆಲವರೆಲ್ಲ. ಸೊ ಆ ಥರದ್ದು ನಾನು ನಮ್ಮ ಕ್ಷೇತ್ರದಲ್ಲೇ ಪೂರ್ತಿ ನಾನು ರೌಡಿಸಮ್ ನೋಡೋಣ ಯಾವ ರೀತಿ ಅವ್ರು ತಯಾರು ಮಾಡ್ತಾರೋ ನಾನು ತಯಾರಿದ್ದೀನಿ. ಅದನ್ನು ರೌಡಿಸಮ್ ಮಾಡೋಣ ಅಂದರೆ ನಾನು ಯಾವ ರೀತಿ ಬೇಕಾದರೂ ರೆಡಿ. ಬಟ್ ನಾನು ಆ ಸಂಸ್ಕೃತಿಯಿಂದ ಬಂದಿಲ್ಲ. ಅವರು ಮೂರು ಬಾರಿ ಗೆದ್ದಿದ್ದಾರೆ ಇವತ್ತು ರೌಡಿಸಮ್. ಇಡೀ ಬೆಂಗಳೂರಿನಲ್ಲಿ ಎಂತೆಂಥ ರೌಡೀಸ್ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಬೊಮ್ಮನಹಳ್ಳಿಯಲ್ಲಿ ಇದ್ದಾರೆ ಎಲ್ಲ ಎಲ್ಲ ಬೇರೆಬಿಟ್ಟಿದ್ದಾರೆ. ನೀವು 15 ವರ್ಷ ಗೆದ್ದಿರೋಂಥವ್ರು ರೌಡಿಗಳು ಕುಡಾರಿಗಳು ಕುಂಡ್ರನ್ನ ಇಟ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ದೇವ್ರು ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ಈಗ ಉಮೇಶ್ ಅವ್ರು ನಿಂತಿದ್ದಾರೆ ಕಾಂಗ್ರೆಸ್ ಇದು ಅವರ ಮೊದಲ ಬಾರಿ ಉಮಾಪತಿ ಅವರು ನಿಂತಿದ್ದಾರೆ. ಸೊ ಅವರು ಅವ್ರಿಗೆ ಹೇಗಿರುತ್ತೆ ಅಥವಾ ನಿಮ್ಗೆ ಹೆಂಗ ಅದು ಟಫ್ ಫೈಟ್ ಆಗಿರುತ್ತೆ ಅವ್ರ ಜೊತೆ ಕಾಂಪಿಟೇಷನ್? ನನಗೆ ಅವ್ರ ಬಗ್ಗೆ ಪಾಪ ಅವ್ರು ನಮಗೆ ಬಿ ಟೀಮ್ ಅಂತ ಅವ್ರು ಹೇಳ್ತಾರೆ. ಉಮಾಪತಿಗೋದು ಎಲ್ಲ ಕಡೆ ಬಿ ಟೀಮ್ ಅವರು ಅವ್ರದ್ದು ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರಿಗಿರೋಷ್ಟು ಅನುಭವ ಎಲ್ಲಿ ಯಾವ ಎಲೆಕ್ಷನ್ ಲೋಕಲ್ ಬಾಡೀಸಲ್ಲಿ ಮತ್ತು ನಗರಸಭೆಗಳಲ್ಲಿ ಕಾರ್ಪೊರೇಷನಲ್ಲಿ ಎಲ್ಲ ಎಲೆಕ್ಷನ್ ತುಂಬ ಗೆದ್ದಿದ್ದಾರೆ. ಸೊ ಅವ್ರಿಗಿರೋಷ್ಟು ಎಕ್ಸ್ಪೀರಿಯನ್ಸ್ ನಮಗಿಲ್ಲ. ಸೊ ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಯಾರು ಬಿ ಟೀಮು ಯಾವ ಸಿ ಟೀಮು ಅಂತ ಗೊತ್ತಾಗ್ತದೆ ಇಷ್ಟೊಂದು. ಸೊ ಅವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವರು ಬಿ ಜೆ ಪಿನವರು ನಾವೇನೋ ಕಾಂಗ್ರೆಸ್ ನಾರಾಯಣ ರಾಜು ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ನಾವೇ ನಿಲ್ಲಿಸಿ ಫೀಡಿಂಗ್ ಮಾಡ್ತಾಯಿದ್ದೀವಿ ಫಂಡಿಂಗ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಒಂದು ಕಡೆ. ನಾನು ಮೊನ್ನೆ ಚಾಲೆಂಜ್ ಮಾಡಿದ್ದೀನಿ ನಾನು ರ್ಯಾಲಿ ಮಾಡಿದಾಗ ಅವ್ರ ತಂದೆ ತಾಯಿ ಹುಟ್ಟಿದ್ರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿ ನಾವೇ ಫಂಡಿಂಗ್ ಮಾಡ್ತಾಯಿದ್ದೀನಿ ಅಂತ ನಾನು ಅವತ್ತೇ ವಾಪಸ್ ನಾನು ಕ್ಯಾನ್ವಾಸು ಮಾಡಲ್ಲ ಕ್ಯಾಂಪೇನು ಮಾಡಲ್ಲ. ಸೊ ಅವ್ರು ಬರಲಿ ನನ್ನ ಮುಂದೆ ದೇವಸ್ಥಾನ ನಾನು ನಮ್ಮ ಮಕ್ಕಳು ಮರಿ ಎಲ್ಲ ಬರ್ತೀನಿ ಅವರು ತಾಕತ್ತಿದ್ರು ಬಂದು ಬರ್ತಾರೆ. ಜೆ ಡಿ ಎಸ್ಗೆ ಮತ ಹಾಕಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಏನು ಈ ಜನ ಈ ಕ್ಷೇತ್ರದ ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಹೇಳೋದು ಇಷ್ಟೇ. ಇವತ್ತು ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ಗಾರ್ಮೆಂಟ್ ವರ್ಕರ್ಸ್ 70-80,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಯಾರ ಹತ್ರನು ಒಂದು ಲೇಬರ್ ಕಾರ್ಡ್ ಇಲ್ಲ, ಒಂದು ಒಬ್ಬರ ಹತ್ರ ಒಂದು ಇನ್ಶೂರೆನ್ಸ್ ಪಾಲಿಸಿ ಇಲ್ಲ. ಒಂದು ಅವರಿಗೆ 1,000-2,000 ಕೊಟ್ಟು ಓಟ್ ಹಾಕ್ಸ್ಕೊಂಡು ಇನ್ನು 5 ವರ್ಷಕ್ಕೆ ಅಲ್ಲಿ ಹೋಗೋದು ವಾಪಸ್ಸು. ಅವ್ರನ್ನ ನೀವು ಈ ಹೆಲ್ತ್ ಇನ್ಶೂರೆನ್ಸ್ ಈ ಥರ ಪಾಲಿಸೀಸು ಈಗ ಎಲೆಕ್ಷನ್ ಬಂದರೆ 20-30 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬದಲು ಒಂದು 5 ಕೋಟಿ ಕೊಟ್ಬಿಟ್ಟು ಅವ್ರಿಗೆ ಎಲ್ಲರಿಗೂ ಇನ್ಶೂರೆನ್ಸ್ ಪಾಲಿಸಿ, ನಿಮಗೂ ದೇವ್ರು ಒಳ್ಳೇದು ಮಾಡ್ತಾನೆ, ನಿಮ್ಮ ಮಕ್ಕಳಿಗೂ ಒಳ್ಳೇದು ಮಾಡ್ತಾನೆ, ಅವರು ಕ್ಷೇಮಾಭಿವೃದ್ಧಿನೂ ಚೆನ್ನಾಗಿರ್ತದೆ, ಬಡವರಿಗೂ ಏನೋ ಅನಾಹುತ ಆಯಿತು ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಅವರು ಅದನ್ನು ಒಳ್ಳೇದಾಗಲಿ ಅಂತ ಅವ್ರಿಗೆ ಒಂದು ಸೇವಿಂಗ್ಸ್ ಆಗುತ್ತೆ. ಯಾವ ರೀತಿಯಲ್ಲೂ ಅವರು ಪಾಪ 15 ವರ್ಷಗಳಲ್ಲಿ ಬರೀ ಯೂಸ್ ಅಂತಾರ, ಒಂದು ಎಲೆಕ್ಷನ್ ಬಂದಾಗ ಸೀರೆ ಕುಕ್ಕರೋ ಏನೋ ಅದು ಇದು ಕೊಟ್ಟು ಪಾಪ ಓಟ್ ಹಾಕ್ಸ್ಕೊಂಡು 5 ವರ್ಷಕ್ಕೆ ಅವ್ರು ಸಿಗ್ತಾರೆ. ನಮ್ಮ ಬಗ್ಗೆ ಅವ್ರು ಮಾತಾಡ್ತಾರೆ, ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ, ಏನೂ ಇಲ್ಲ, ಕಾರ್ಪೊರೇಟ್ ಆದಾಗ ಒಳ್ಳೆಯದು ನಾನು ಸಿಕ್ಕಿಲ್ಲ, ನನ್ನ ಬಗ್ಗೆ ಏನಾದರೂ ಒಂದು ರೂಪಾಯಿ ಏನಾದರೂ ನನ್ನ ಕ್ಷೇತ್ರ ನಾನು ಎಲ್ಲಿ ವಾರ್ಡ್ ರೆಪ್ರೆಸೆಂಟ್ ಮಾಡಿದ್ನೋ ಯಾರಾದರೂ ನನಗೆ ಒಬ್ಬರು ನಾನು ಅವ್ರ ಮನೆ ಹತ್ರ ಹೋಗಿ ದುಡ್ಡು ತೊಗೊಂಡಿದ್ದೀನಿ ದುಡ್ಡು ಕರಪ್ಟ್ ಆಗಿದ್ದೀನಿ ಅಂತ ಹೇಳಿ ಒಬ್ಬರು ಯಾರಾದರೂ ನಾನು ರಾಜಕೀಯದಿಂದ ಬಿಟ್ಟೇ ಬಿಡ್ತೀನಿ, ನನಗೆ ಅವಶ್ಯಕತೆನೇ ಇಲ್ಲ ಇದ್ರದ್ದು. ಸೊ ನನ್ನ ಜನತೆಗೆ ಹೇಳೋದು ಏನಂದರೆ ಎಲ್ಲ ರೀತಿಯಾದ 15 ವರ್ಷಗಳ ಸಾಧನೆ ಅವ್ರು ಸಿಕ್ಕಿದಾರಲ್ಲ, ಎಲ್ಲ ದಿನ ಮನೆ ಮನೆಗೆ ಹೋಗ್ತಾರೆ ಎಲ್ಲ ಮಾಡಿದ್ದೀನಿ,
ಯಾಕೆ ಆ ಬಡವರ ಬಗ್ಗೆ ಇವತ್ತು ಕಾಳಜಿ ಇಲ್ಲ, ಯಾವ ಫ್ಯಾಕ್ಟ್ರಿ ವರ್ಕರ್ಸ್ ಹತ್ರನೂ ಇವತ್ತಂಕ ಒಂದು ಪಾಲಿಸಿ ಇಲ್ಲ, ಒಂದು ಇನ್ಶೂರೆನ್ಸ್ ಇಲ್ಲ. ಇವತ್ತು ಎಲ್ಲ ಫ್ಯಾಕ್ಟ್ರಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ನಾನು ಏನು ಪ್ರಮಾಣ ಮಾಡಿದ್ದೀನೋ ನಿಮಗೆ ನಾನು ಮಾಡಿಕೊಳ್ಳೋ ಜವಾಬ್ದಾರಿ ನಂದು. ನಾನು ಸೋತರೂ ಪರವಾಗಿಲ್ಲ, ಗೆದ್ದರೂ ಪರವಾಗಿಲ್ಲ, ನಾನು ಇದನ್ನು ಮಾಡಿಕೊಡ್ತೀನಿ. ನಿಮಗೆ ಅಂಥವರೇ ಬೇಕು, ನಾವು ಒಂದು ಸೀರೆ ಒಂದು 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಮಾಡ್ಕೋತೀನಿ ಅನ್ನೋದಿದ್ರೆ ಅದು ದೇವರೇ ಕಾಪಾಡಬೇಕು. ನಿಮ್ಮ ದಾರಿ ನಿಮ್ಮದು, ನಿಮ್ಮ ಇಷ್ಟ ಏನೋ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಇವತ್ತು ನಾನು ಜನತೆಗೆ ಏನು ಹೇಳೋದು ಅಂತಂದರೆ 15 ವರ್ಷ ತಾವೆಲ್ಲ ನೋಡಿದ್ದೀರ, ನಮಗೂ ಒಂದು ಅವಕಾಶ ಮಾಡಿಕೊಡಿ. ನಾನು ಎಲ್ಲಾದರೂ ಕರಪ್ಟ್ ಅಂತ ನೀವೇನು ಒಂದು ದಿವಸ ನಾನು ತೋರಿಸ್ತಂಥ ಸಂದರ್ಭದಲ್ಲಿ ನಾನು ಅವತ್ತೇ ನಿವೃತ್ತಿ ಮಾಡಿ ರಿಸೈನ್ ಮಾಡಿ ಬರ್ತೀನಿ ವಾಪಸ್. ಜನತೆಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ನೀವು ಚೆನ್ನಾಗಿರೋರು ಈ ಯಾರು ಬಡತನದ ರೇಖೆಯಲ್ಲಿ ನಮ್ಮ ಮೊಮ್ಮನಲ್ಲಿದ್ದಾರೆ ಅವ್ರ ಬಗ್ಗೆ ಕಾಳಜಿ ವಹಿಸಿ ನೀವು ನನಗೆ ಮತ ಕೊಡಿ ಅಂತ ನಾನು ಇವತ್ತು ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ಸ್.